ಪ್ರಖ್ಯಾತ ಉದ್ಯಮಿಗಳಾಗಿರುವ ನಮ್ಮೊಂದಿಗೆ ಯಾವತ್ತೂ ಸಹಕರಿಸ್ತಾ ಇರುವ ನಜೀರ್ ಹಾಜಿ ಖತರ್ ಇವರು ಲೋಗೋ ಬಿಡುಗಡೆ ಮಾಡಲಿಕ್ಕಿದ್ದಾರೆ. ಇನ್ನು ವಿವಿಧ ಲೋಗೋಗಳನ್ನು ನಾವು ಆಹ್ವಾನಿಸಲಿದ್ದೆವು, ಲಾಂಛನಗಳನ್ನು. ಆದರೆ ಕೊನೆಯಾಗಿ ಆಯ್ಕೆಯಾಗಿರುವಂಥದ್ದು ಶಾಕಿರ್ MSC ಬಿಡಿಸಿರುವಂತಹ ಲೋಗೋ ನಾವು ಆಯ್ಕೆ ಮಾಡಿದ್ದೇವೆ. ಅವರಿಗೆ, ಶಾಕಿರ್ MSC ಅವರಿಗೆ ಒಂದು ಸಣ್ಣ ಸ್ಮರಣಿಕೆಯನ್ನು ಪುತ್ತೂರ್ ಟೌನ್ SSF ಮುಖಂಡರಾಗಿರುವ ಸಲೀಂ ಮುರಾ ಅವರು, ಶಾಕಿರ್ MSC ಅವರಿಗೆ ಒಂದು ಸಣ್ಣ ಸ್ಮರಣಿಕೆ ನೀಡಬೇಕಾಗಿ ವಿನಂತಿಸ್ತಾ ಇದ್ದೇವೆ. ಶಾಕಿರ್ MSC ಹಾಗೂ ಸಲೀಂ ಮುರಾ ಇಬ್ಬರನ್ನು ಕೂಡ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಪೆನ್ ಫ್ರೆಂಡ್ಸ್, ಸಾಹಿತ್ಯ ವೇದಿಕೆ ಒಂದು ಹೊಸ ಪ್ರಯೋಗ ನಮ್ಮದು. ಅದರ ಹಿಂದೆ ಬಹಳಷ್ಟು ಲಕ್ಷ್ಯಗಳಿವೆ. ನಮ್ಮ ಬರಹಗಾರನ್ನು ಮತ್ತಷ್ಟು ಪ್ರಬುದ್ಧರನ್ನಾಗಿ ಮಾಡಲಿಕ್ಕೆ ಡಾಕ್ಟರ್ ನಾದಾ ಸರ್ ಅಂತಹ, ರೊನಾಲ್ಡ್ ಸರ್ ಅಂತಹ, ಅದೇ ರೀತಿ ನಮಗೆ ಪರಿಚಯ ಇರುವ ಹಲವು ಸಾಹಿತಿಗಳ ಮೂಲಕ ಒಳ್ಳೆಯ ತರಬೇತಿಗಳನ್ನು ಕೊಡ್ತಕ್ಕಂತಹ ಒಂದು ಉದ್ದೇಶ ಇದೆ. ಆದ್ದರಿಂದ ಅದಕ್ಕೆ ಎಲ್ಲ ಬರಹಗಾರ ಮಿತ್ರರು ಕೂಡ ನಮ್ಮೊಂದಿಗೆ ಸಂಪೂರ್ಣವಾಗಿ ಸಹಕರಿಸಬೇಕು ಅಂತ ಹೇಳಿ ವಿನಂತಿಸ್ತಾ ಇದ್ದೇವೆ. ಅದರ ಲೋಗೋವನ್ನು ಸನ್ಮಾನ್ಯ ಡಾಕ್ಟರ್ ಸನ್ಮಾನ್ಯ ನಮ್ಮ ಹಾಜಿ ನಜೀರ್ ಹುಸೇನ್ ಕಾಟಿಪಳ್ಳರವರು ಬಿಡುಗಡೆ ಮಾಡಿದ್ದಾರೆ. ನಾನು ಆವಾಗ ಹೇಳಬೇಕಾಗಿತ್ತು, ನನ್ನ ಬೆಳವಣಿಗೆಯ ಹಿಂದೆ, ನನ್ನ ಕಷ್ಟ ದುಃಖಗಳ ಹಿಂದೆ ಬಹಳಷ್ಟು ಸ್ಪಂದನ ಮಾಡಿದಂಥ ಒಬ್ಬ ವ್ಯಕ್ತಿ ನಜೀರ್ ಹುಸೇನ್ ಕಾಟಿಪಳ್ಳರವರು. ಅದರಲ್ಲಿ ಅಲ್ಲಾಹು ಅವರಿಗೆ ಕೊಟ್ಟಂತಹ ನಿಯಮತನ್ನು ಸಮಾಜಕ್ಕೆ ಹರಡಬೇಕು ಅಂತ ಹೇಳುವಂತಹ ಒಂದು ಮನಸ್ಸನ್ನು ಇಟ್ಟುಕೊಂಡು ಬಹಳಷ್ಟು ಸಂಘ ಸಂಸ್ಥೆಗಳಲ್ಲಿ ವ್ಯಕ್ತಿಗಳ ಬದುಕಿನಲ್ಲಿ ಬಹಳ ದೊಡ್ಡ ಒಂದು ನೆರವಿನ ಹಸ್ತವನ್ನು ನೀಡಿದಂತಹ ಒಬ್ಬ ಉದಾರಿ. ಅಲ್ಲಾಹು ಅವರಿಗೆ ಇನ್ನಷ್ಟು ಔದ್ಯಮಿಕವಾದ ವಿಜಯವನ್ನು ಮತ್ತು ಅವರಿಗೆ ಇನ್ನಷ್ಟು ಅನುಗ್ರಹಗಳನ್ನು ಒದಗಿಸಿಕೊಡಲಿ ಅಂತ ಹೇಳುವ ಪ್ರಾರ್ಥನೆಯೊಂದಿಗೆ ಅವರ ಸಹಾಯಗಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಸ್ಮರಿಸ್ತಾ ಇದ್ದೇನೆ. ಎಲ್ಲರಿಗೂ ದೇವನ ಸಹಾಯ ಒದಗಲಿ ಅಂತ ಹೇಳುವ ಹಾರೈಕೆಯೊಂದಿಗೆ ಅಸ್ಸಲಾಮು ಅಲೈಕುಂ. ಇಲ್ಲಿಗೆ ನಾವು ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸ್ತಾ ಇದ್ದೇವೆ. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ನಮ್ಮ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ SP ಹಮ್ದ ಸಕಾಫಿ ಉಸ್ತಾದ್, ಇವತ್ತು ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದಿರುವ ಡಾಕ್ಟರ್ ದಾಮೋದರ್ ಸರ್, ಡಾಕ್ಟರ್ ರೊನಾಲ್ಡ್ ಸರ್, ಅದೇ ರೀತಿ ವೇದಿಕೆಯಲ್ಲಿರುವ ನಜೀರ್ ಹಾಜಿ, ಸಕಾಫಿ ಮತ್ತು ಅಬ್ದುರ್ರಹಮಾನ್ ಹಾಜಿ, ರಹೀಮ್ ಸಯದ್, ಎಲ್ಲರಿಗೂ ಒಂದೇ ಮಾತಿನಲ್ಲಿ ಗೌರವದಿಂದ ಧನ್ಯವಾದಗಳನ್ನು ಹೇಳುತ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ದೇವೆ. ಸಲ್ಲಲ್ಲಾಹು ಅಲಾ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಸಲ್ಲಲ್ಲಾಹು ಅಲಾ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ, ಅಲ್ಲಾಹುಮ್ಮ ಸಲ್ಲಿ ಅಲಾ ಮೊಹಮ್ಮದ್ ಯಾ ರಬ್ಬಿ ಸಲ್ಲಿ ಅಲೈಹಿ ವಸಲ್ಲಂ. ಧನ್ಯವಾದಗಳು. ಎಲ್ಲರಿಗೂ ಇವತ್ತಿನ ಊಟೋಪಹಾರವನ್ನು ವ್ಯವಸ್ಥೆ ಮಾಡಲಾಗಿದೆ. ನಿಮ್ಮ ಕೈಯಲ್ಲಿ, ಶಿಬಿರಾರ್ಥಿಗಳ ಕೈಯಲ್ಲಿ ಕೊಟ್ಟಿರುವಂತಹ ಆ ಶೀಟ್ ನೀವು ಭರ್ತಿ ಮಾಡಿ ಸಂಘಟಕರಿಗೆ ಹಿಂದಿರುಗಿಸ್ತಕ್ಕದ್ದು.